ಇಂದು ಕಾರ್ತೀಕ ಮಾಸದ 9ನೆಯ ದಿನ. ಕಾರ್ತೀಕ ಪುರಾಣದ 9ನೇ ಅಧ್ಯಾಯದಲ್ಲಿ ತಪ್ಪು ಸರಿಗಳೇ ಸ್ವರ್ಗ ನರಕಗಳೆಂಬುದನ್ನು ತಿಳಿಸಲಾಗಿದೆ. ವಸಿಷ್ಠರು ಜನಕ ಮಹಾರಾಜನನ್ನು ಕುರಿತು ಹೇಳುತ್ತಿದ್ದ ಅಜಮಿಳನ ಕಥೆಯನ್ನು ಮುಂದುವರೆಸುತ್ತಾ, ಅಜಮಿಳನನ್ನು ವೈಕುಂಠಕ್ಕೆ ಕರೆದೊಯ್ಯಲು ಸಿದ್ಧರಾದ ವಿಷ್ಣುದೂತರನ್ನು ಯಮಭಟರು ತಡೆದು, ಪರಮ ಪಾಪಿಯಾದ ಈತನನ್ನು ತಿಳಿದೋ ತಿಳಿಯದೆಯೋ ಆತ ಮಾಡಿದ ಒಂದೇ ಒಂದು ವಿಷ್ಣು ಸ್ಮರಣೆಯಿಂದ ಹೇಗೆ ನಿಮ್ಮೊಡನೆ ಕರೆದೊಯ್ಯುತ್ತಿರುವಿರಿ? ದಯಮಾಡಿ ನಮ್ಮ ಈ ಸಂದೇಹವನ್ನು ಪರಿಹರಿಸಿ ಎಂದರು. ಇದಕ್ಕೆ ಉತ್ತರಿಸಿದ ವಿಷ್ಣು ಭಟರು, ಹರಿಹರ ನಾಮಸ್ಮರಣೆಯಿಂದ ಉಂಟಾಗುವ ಪುಣ್ಯಗಳು ಅಪರಿಮಿತ. ಅದರಲ್ಲೂ ಶರೀರದಿಂದ ಆತ್ಮನು ಭಿನ್ನಗೊಂಡು ಪರಮಾತ್ಮನಲ್ಲಿ ಲೀನವಾಗುವ ಸಂದರ್ಭದಲ್ಲಿ ಯಾರು ಹರಿಹರಾದಿಗಳ ನಾಮಸ್ಮರಣೆ ಮಾಡುವರೋ ಅವರ ಸಮಸ್ತ ಪಾಪಗಳು ನಶಿಸಿ ಹೋಗುವವು. ಅದಕ್ಕಾಗಿ ನಾವು ಅಜಮಿಳನನ್ನು ನಮ್ಮೊಡನೆ ಕರೆದೊಯ್ಯುತ್ತಿದ್ದೇವೆ ಎಂದರು. ಇದನ್ನು ಕೇಳಿದ ಯಮದೂತರು ಅಧರ್ಮಗಳನ್ನು ಮಾಡುತ್ತಾ ಜೀವನ ಸಾಗಿಸಿದ ವ್ಯಕ್ತಿಯ ಪಾಪದ ಫಲಗಳನ್ನು ಆತನು ಅನುಭವಿಸಿಯೇ ತೀರಬೇಕಲ್ಲವೇ? ತಂದೆ ತಾಯಿಯನ್ನು ಗೌರವಿಸದೇ ಇರುವುದು, ಸಜ್ಜನರನ್ನು ಹಿಂಸಿಸುವುದು, ಇತರರ ಧನಧಾನ್ಯಗಳನ್ನು ಕಳುವು ಮಾಡಲು ಇಚ್ಛಿಸುವುದು, ಪುಣ್ಯ ಕಾರ್ಯಗಳನ್ನು ಮಾಡದೇ ಇರುವುದು, ಸುಳ್ಳು ಹೇಳುವುದು, ಮೋಸ ಮಾಡುವುದು, ಪ್ರಾಣಿ ಪಕ್ಷಿಗಳಲ್ಲಿ ದಯೆ ತೋರದೆ ಹಿಂಸಿಸುವುದು, ತನ್ನ ಬಂಧು ಬಳಗವನ್ನು ಸ್ನೇಹಿತರನ್ನು ಆಧರಿಸದೇ ಇರುವುದು, ಗೋಹತ್ಯ ಬ್ರಹ್ಮತ್ಯಾದಿಗಳನ್ನು ಮಾಡುವುದು, ರೋಗಿಗಳನ್ನು ಹಿಂಸಿಸುವುದು, ಪರಸ್ತ್ರೀ ಸ್ನೇಹವನ್ನು ಬಯಸುವುದು, ಇತರರ ಏಳಿಗೆಯನ್ನು ಕಂಡು ಕರುಬುವುದು, ಸ್ವಧರ್ಮ ಪರಿಪಾಲನೆ ಮಾಡದೇ ಇರುವುದು, ಸಜ್ಜನರನ್ನು ದೂಷಿಸುವುದು, ಪಿತೃಋಣ ತೀರಿಸದೇ ಇರುವುದು, ಮದುವೆ ಮೊದಲಾದ ಶುಭ ಕಾರ್ಯಕ್ಕೆ ಸಹಾಯ ಮಾಡುವುದಾಗಿ ಹೇಳಿ ಸಹಾಯ ಮಾಡದೆ ತಪ್ಪಿಸಿಕೊಳ್ಳುವುದು, ಸಜ್ಜನರ ಬಗ್ಗೆ ಅಪಪ್ರಚಾರ ಮಾಡುವುದು, ಶುಭ ಕಾರ್ಯಕ್ಕೆ ಅಡ್ಡಿಯುಂಟು ಮಾಡುವುದು, ಇದು ಪರಮ ಪಾಪಕೃತ್ಯಗಳೇ ತಾನೆ? ಈ ಎಲ್ಲ ಪಾಪಗಳಿಗೂ ಶಿಕ್ಷೆ ನೀಡಲೇಬೇಕಲ್ಲವೇ? ತಂದೆ ತಾಯಿಯನ್ನು ಗೌರವಿಸದೆ, ಧರ್ಮ ಅಧರ್ಮಗಳನ್ನು ಪಾಲಿಸದೆ, ಕನಿಷ್ಠ ಪಕ್ಷ ಪತ್ನಿ ಪುತ್ರಿಯರೆಂಬ ವ್ಯತ್ಯಾಸವೂ ತಿಳಿಯದೆ ಪ್ರವರ್ತಿಸಿದ ನೀಚನನ್ನು ನಿಮ್ಮೊಡನೆ ಹೇಗೆ ಕರೆದೊಯ್ಯುತ್ತಿರುವಿರಿ? ಆತನಿಗೆ ನರಕಪ್ರಾಪ್ತಿಯಾಗಿ ಆತನ ಸರ್ವ ಪಾಪಕೃತ್ಯಗಳ ಫಲಗಳನ್ನು ಅನುಭವಿಸುವಂತೆ ಮಾಡಬೇಕಲ್ಲವೇ ಎಂದರು. ಅದಕ್ಕೆ ವಿಷ್ಣುದೂತರು ಹೀಗೆನ್ನುತ್ತಾರೆ, ಸತ್ಪುರುಷರೆಂದರೆ ಪುಣ್ಯ ಕಾರ್ಯಗಳನ್ನು ಮಾಡುವವರು ಎಂದರ್ಥ. ಯಜ್ಞಯಾಗಾದಿಗಳನ್ನು ಮಾಡುವವರು, ತಂದೆ ತಾಯಿಗಳನ್ನು ಗೌರವಿಸುವವರು, ಹಿರಿಯರನ್ನು ಗೌರವಿಸುವವರು, ದಾನ ಧರ್ಮಾದಿಗಳನ್ನು ಮಾಡುವವರು, ನಿರ್ವಂಚಕರಾಗಿ ಬಾಳುವವರು, ಸತಿಪತಿ ಧರ್ಮ ಪಾಲಿಸುವವರು, ಪಶುಪಕ್ಷಿಗಳನ್ನು ಪ್ರೇಮಿಸುವವರು, ಪೂಜೆ ಸಂತರ್ಪಣಾದಿಗಳನ್ನು ಆಚರಿಸುವವರು, ಆತ್ಮೀಯರನ್ನು ಆಧರಿಸುವವರು, ವಿವಾಹಾದಿ ಶುಭ ಕಾರ್ಯಕ್ಕೆ ನೆರವುಂಟು ಮಾಡುವವರು, ತುಳಸಿ ಪೂಜೆ ಮಾಡುವವರು, ಗೋದಾನ ಭೂದಾನಗಳನ್ನು ಮಾಡುವವರು, ದಿಕ್ಕಿಲ್ಲದ ಶವ ಸಂಸ್ಕಾರ ಮಾಡುವವರು, ಇಂತಹವರನ್ನು ಪುಣ್ಯಾತ್ಮರೆನ್ನುವರು. ಇಂತಹವರಿಗೆ ಸ್ವರ್ಗಾರೋಹಣವೂ ಮತ್ತು ಮುಕ್ತಿಯೂ ಸಹ ಕ್ರಮವಾಗಿ ದೊರೆಯುವವು. ಹರಿಕಥೆ, ಭಾಗವತ, ಮಹಾಭಾರತ, ರಾಮಾಯಣ ಮತ್ತು ಪುರಾಣ ಪುಣ್ಯಕಥೆಗಳನ್ನು ಪಾರಾಯಣ ಮಾಡುವವರು, ಮಾಡಿಸುವವರು, ಶ್ರವಣ ಮಾಡುವವರು ಮತ್ತು ಅಲ್ಲಿನ ಕೆಲವು ಆಚರಣೆಗಳನ್ನು ಶಿಸ್ತಿನಿಂದ ಆಚರಿಸುವವರು, ಪೂಜೆ ಭಜನೆ ವ್ರತಗಳು ಮಾಡುವವರಿಗೂ ಮಾಡಿಸುವವರಿಗೂ ಪುಣ್ಯಗಳು ಲಭಿಸುವವು. ಅಂತಹವರ ಬಳಿ ಪಾಪ ಸುಳಿಯದು. ಅಲ್ಲದೆ ಪುಣ್ಯಕ್ಷೇತ್ರ ದರ್ಶನ, ಪುಣ್ಯತೀರ್ಥಗಳಲ್ಲಿ ಸ್ನಾನ ಹಾಗೂ ಪುಣ್ಯ ಕಾರ್ಯಗಳನ್ನು ಆಚರಿಸುವವರು ಅಧೋಲೋಕವನ್ನು ತಲುಪುವುದಿಲ್ಲ. ಇಂತಹವರು ಉತ್ತಮ ಗತಿಗಳನ್ನು ಹೊಂದಿ ಪುಣ್ಯಲೋಕವನ್ನು ಹೊಂದಲು ಅರ್ಹರಾಗುವರು ಎಂಬುದೂ ಸತ್ಯವೇ. ಆದರೆ ವಾಸ್ತವದಲ್ಲಿ ಪಾಪ ಪುಣ್ಯಗಳ ವಿವರಣೆ ಬಲು ವಿಸ್ತಾರವಾಗಿದೆ. ತೋರಿಕೆಗಳಿಗೆ ರುದ್ರಾಕ್ಷಿಗಳನ್ನು ಧರಿಸಿ ಶಿವನಲ್ಲಿ ಅರ್ಪಣೆಯನ್ನು ತೋರದವನು, ಡಾಂಬಾಚಾರ ಆಡಂಬರವಾದ ಆಚರಣೆಗಳನ್ನು ಮಾಡುವವನು, ಶುಷ್ಕವಾದ ದಾನ ಧರ್ಮಾದಿಗಳನ್ನು ಮಾಡುವವನು, ಸಂಪತ್ತಿಗಾಗಿ ಮಾಡುವ ಪೂಜೆಗಳಿಂದ ಯಾರೂ ಸಹ ಪುಣ್ಯಾತ್ಮರಾಗಲು ಸಾಧ್ಯವಿಲ್ಲ. ಪುಣ್ಯವನ್ನು ಹೊಂದಲೆಂದು ಮಾಡುವ ಈ ರೀತಿಯ ತೋರಿಕೆಯ ಯಾವ ಕಾರ್ಯಗಳೂ ಪುಣ್ಯವಿರಲಿ, ಕನಿಷ್ಠ ಪಕ್ಷ ಅದನ್ನು ಪಡೆಯುವ ಅರ್ಹತೆಯನ್ನೂ ಒದಗಿಸಲು ಸಾಧ್ಯವಿಲ್ಲ. ಹಾಗೆಯೇ ಪಾಪಪುಣ್ಯಗಳನ್ನು ಅರಿಯದೆ ಅಪಚಾರವನ್ನೆಸಗಿದರೂ ಸಹ ಅಂತ್ಯಕಾಲದಲ್ಲಿ ಯಾವುದೇ ಪ್ರತಿಫಲಾಪೇಕ್ಷೆಯಿಲ್ಲದೆ ಯಾರು ಹರಿಹರ ನಾಮಸ್ಮರಣೆ ಮಾಡುವರೋ ಅಂತಹವರಿಗೆ ಸದ್ಗತಿಗಳು ಹೊಂದುವ ಅರ್ಹತೆ ಲಭಿಸುತ್ತದೆ. ಕೆಲವರು ದೈವ ಸಾನ್ನಿಧ್ಯವನ್ನೂ ಹೊಂದುತ್ತಾರೆ.
ಅಜಮಿಳನೂ ಸಹ ಇದಕ್ಕೆ ಹೊರತಲ್ಲ. ಈತ ಎಂತಹ ಕುಲಭ್ರಷ್ಟನಾದರೂ, ದುರ್ಮಾರ್ಗಿಯಾದರೂ, ಕ್ರೂರಿಯಾದರೂ, ದಯಾದಾಕ್ಷಿಣ್ಯ ಕನಿಷ್ಠ ಶೀಲವಂತನಲ್ಲದಿದ್ದರೂ ಸಹ ತನ್ನ ಮಗನಿಗೆ ಶ್ರೀಹರಿಯ ಹೆಸರಿಟ್ಟು ನಿರಂತರವಾಗಿ ನಾರಾಯಣ ಎಂದು ವಿಷ್ಣು ನಾಮಸ್ಮರಣೆ ಮಾಡಿದುದಲ್ಲದೆ ತನ್ನ ಅಂತ್ಯದಲ್ಲೂ ಸಹ ನಾರಾಯಣ ನನ್ನನ್ನು ಕಾಪಾಡು ಎಂದು ಬೇಡಿದ. ಇದರಿಂದಾಗಿ ಆತನ ಸಮಸ್ತ ಪಾಪಗಳು ತೊಲಗಿ ಶ್ರೀಹರಿಯ ದಯಕ್ಕೆ ಪಾತ್ರನಾದ ಮತ್ತು ಮುಕ್ತಿಯನ್ನು ಹೊಂದಿದ. ಆದುದರಿಂದ ನಾವು ಆತನನ್ನು ನಮ್ಮೊಡನೆ ಕರೆದೊಯ್ಯುತ್ತಿದ್ದೇವೆ ಎಂದು ಹೇಳಿ ವಿಷ್ಣು ದೂತರು ಅಜಮಿಳನನ್ನು ತಮ್ಮೊಡನೆ ವಿಷ್ಣು ಲೋಕಕ್ಕೆ ಕರೆದೊಯ್ದರು. ಇವರಿಬ್ಬರ ಸಂಭಾಷಣೆಯನ್ನು ಕೇಳಿದ ಅಜಮಿಳನು, ನಾನು ಜನ್ಮಾತ್ಮ ಪಾಪಿ, ಅನೇಕ ಪಾಪಕೃತ್ಯಗಳನ್ನು ಮಾಡಿರುವೆ, ಒಂದೇ ಒಂದು ಪುಣ್ಯ ಕಾರ್ಯವನ್ನು ಮಾಡುವ ಮನಸ್ಸೂ ಸಹ ಮಾಡಲಿಲ್ಲ. ಮರಣಕಾಲದಲ್ಲಿ ಯಾವುದೇ ಪ್ರತಿಫಲಾಪೇಕ್ಷೆಯಿಲ್ಲದೆ ನನಗುಂಟಾದ ಪುತ್ರವಾತ್ಸಲ್ಯದಿಂದ ನಾರಾಯಣ ಎಂದನಷ್ಟೆ. ಇದು ನನ್ನ ಪೂರ್ವಜನ್ಮದ ಸುಕೃತವೇ ಇರಬೇಕು. ಯಾಕೆಂದರೆ ನಾನು ಅಂತ್ಯದಲ್ಲಿ ನಾರಾಯಣ ನಾಮಸ್ಮರಣೆ ಮಾಡುವಂತೆ ಪ್ರೇರೇಪಿಸಿದವನು ಭಗವಂತನೇ ಅಲ್ಲವೇ? ನಿಜಕ್ಕೂ ನಾನು ಭಾಗ್ಯಶಾಲಿ ಎಂದು ಮನದಲ್ಲಿಯೇ ಅಂದುಕೊಂಡನು ಮತ್ತು ವಿಷ್ಣು ಲೋಕಕ್ಕೆ ತೆರಳಿದನು. ನೋಡಿದೆಯಾ ಮಹಾರಾಜ, ತಿಳಿದೋ ತಿಳಿದೆಯೋ ಹೇಗಾದರೂ ಆಗಲಿ, ಯಾರು ಭಗವಂತನ ನಾಮಸ್ಮರಣೆಯನ್ನು ನಿರುತ್ತ ಮಾಡುವರೋ ಅವರ ಪಾಪಗಳೂ ಸಹ ಸುಟ್ಟು ಬೂದಿಯಾಗಿ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗುವರು ಎಂದು ಹೇಳಿದ ವಸಿಷ್ಠರ ಮಾತು ಕೇಳಿದ ರಾಜನು, ಮಹಾನುಭಾವ, ನೀವು ಹೇಳಿದ ಅಜಮಿಳನ ಕಥೆಯಿಂದ ನಾನು ಭಗವನ್ನಾಮಸ್ಮರಣೆಯ ಮಹತ್ವವನ್ನು ತಿಳಿದೆ. ನನಗೆ ಅಜಮಿಳನ ಪೂರ್ವಜನ್ಮದ ವೃತ್ತಾಂತವನ್ನು ಮತ್ತು ಬರಿಗೈಯಲ್ಲಿ ಹಿಂದಿರುಗಿದ ಯಮಭಟರ ಕಥೆ ಮುಂದೆ ಏನಾಯಿತು ಎಂದು ತಿಳಿಯುವ ಕುತೂಹಲ ಉಂಟಾಗಿದೆ. ದಯಮಾಡಿ ಅದನ್ನೂ ಸಹ ತಿಳಿಸಿ ಎಂದು ಕೇಳುವಲ್ಲಿಗೆ ಕಾರ್ತೀಕ ಮಾಸದ 9ನೇ ಅಧ್ಯಾಯ ಸಂಪೂರ್ಣವಾಯಿತು. ಕಲಿಯುಗದಲ್ಲಿ ದೇವನಾಮಸ್ಮರಣೆಗೆ ಪೂಜೆ, ಯಜ್ಞ, ಹೋಮ, ವ್ರತಗಳಿಗೆ ಮೀರಿದ ಶಕ್ತಿಯಿದೆ ಎನ್ನುವರು. ಅದಕ್ಕಾಗಿಯೇ ತಮ್ಮ ಸಂತಾನಕ್ಕೆ ದೈವನಾಮಗಳನ್ನು ಇಡುವ ರೂಢಿ ನಮ್ಮ ಹಿರಿಯರದಾಗಿತ್ತು. ಸದಾಕಾಲ ಹೇಗಾದರೂ ಸರಿ ದೈವನಾಮಸ್ಮರಣೆಯನ್ನು ಮಾಡುವ ಉತ್ತಮ ಉಪಾಯ ಇದಾಗಿತ್ತು. ದೈವನಾಮಸ್ಮರಣೆ ಸಕಲ ಪಾಪಗಳಿಂದ ನಮ್ಮನ್ನು ಮುಕ್ತಿಗೊಳಿಸುವುದೆಂಬುದಾದರೆ ಅನವರತ ಭಗವನ್ನಾಮಸ್ಮರಣೆ ನಮ್ಮ ಪುಣ್ಯವೆಂದೇ ಭಾವಿಸುವುದು ಸರಿಯಲ್ಲವೇ?